ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ವಿಶ್ವದಾದ್ಯಂತ ಕ್ರಿಸ್ಮಸ್ ಆಚರಣೆ ಮಾಡುತ್ತಿರುವುದನ್ನು ಕೇಳ್ತೇವೆ ಮತ್ತು ನೋಡ್ತೇವೆ ಹಾಗೂ ಓದಿ ತಿಳಿತೇವೆ. ಕ್ರಿಸ್ಮಸ್ ಅದು ಸಂತೋಷದ ಹಬ್ಬ, ಯೇಸುಕ್ರಿಸ್ತನ ಜನನದ ಹಬ್ಬ. ನಾವೆಲ್ಲರೂ ಕ್ರಿಸ್ಮಸ್ ಆಚರಣೆ ಮಾಡುವಾಗ ನಕ್ಷತ್ರ ಕಟ್ತೇವೆ, ಗೋದಲಿ ಕಟ್ತೇವೆ, ಬಣ್ಣ ಬಣ್ಣದ ಪೇಪರ್ನಿಂದ ಅಲಂಕಾರ ಮಾಡ್ತೇವೆ, ಬೆಲೂನ್ಗಳನ್ನು ಹಾಕಿ ಅಲಂಕಾರ ಮಾಡ್ತೇವೆ, ಕ್ರಿಸ್ಮಸ್ ಟ್ರೀ ನೆಟ್ಟು ಸಂತೋಷ ಪಡ್ತೇವೆ. ಅಂತೂ ಲೋಕರಕ್ಷಕನಾದ ಯೇಸು ನಮ್ಮ ಮನೆಯಲ್ಲಿ ಹುಟ್ಟಿದ್ದಾನೆ ಅಂಥೇಳಿ ನಾವು ಸಂತೋಷ ಪಡ್ತೇವೆ. ಆ ಸಂತೋಷ ಅದು ನಿತ್ಯಕಾಲ ಇರುವಂಥ ಸಂತೋಷ. ದೇವರು ನಮಗೋಸ್ಕರ ಒಬ್ಬ ಮನುಷ್ಯನನ್ನು ಕಳಿಸಿಕೊಟ್ಟನು, ದೇವರು ತಾನೇ ಮನುಷ್ಯನಾದನು ಅಂತ ನೆನೆಸಿ ಆಚರಣೆ ಮಾಡುವಂಥದ್ದು ಕ್ರಿಸ್ಮಸ್ ಅಂಥೇಳಿ ನಾನು ತಿಳಿಸ್ತೇನೆ. ಈ ಸಮಯದಲ್ಲಿ ದೇವರ ವಾಕ್ಯದ ಒಂದು ಭಾಗವನ್ನು ತೆಗೆದು ಓದಲಿಕ್ಕೆ ಇಷ್ಟಪಡ್ತೇನೆ. ಲೂಕನು ಬರೆದ ಸುವಾರ್ತೆ 2:12 ಲೂಕನು ಬರೆದ ಸುವಾರ್ತೆ 2:12 ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪ್ರಿಯರೇ, ನಾವು ನಮ್ಮ ನಮ್ಮ ಮನೆಗಳಲ್ಲಿ ಕ್ರಿಸ್ಮಸ್ ಸಂತೋಷದಲ್ಲಿ ಒಂದು ಗೋದಲಿಯನ್ನು ಮಾಡಿ ಅದರಲ್ಲಿ ಯೋಸೇಫ, ಮರಿಯಳು ಮತ್ತು ಯೇಸು, ಕಂದ, ಮೂಡಣ ದೇಶದ ಜೋಯಿಸರು ಅಥವಾ ಪಂಡಿತರು, ಕುರುಬರು, ಕುರಿಗಳು, ಬೇರೆ ಬೇರೆ ಚಿತ್ರಗಳನ್ನು ಇಡುವಂಥದ್ದನ್ನು ನಾವು ಮನೆಗಳಲ್ಲಿ ಮಾಡ್ತೇವೆ. ಆ ಮೇಂಜರ್ ಅಥವಾ ಕ್ರಿಬ್ ಅಂತ ಹೇಳ್ತೇವೆ. ಆ ಮೇಂಜರ್ ಅದು ನಾವು ಮಾಡುವಂಥದ್ದು ಒಂದು ರೀತಿಯಲ್ಲಿ ಎಲ್ಲ ವಿಗ್ರಹಗಳನ್ನು ಸೇರಿಸಿ ಒಂದು ಸ್ಥಳದಲ್ಲಿರಿಸಿ ನಾವು ಹಬ್ಬ ಮಾಡುವಂಥದ್ದನ್ನು ಸಂತೋಷ ಪಡ್ತೇವೆ. ನಾನು ಇವತ್ತು ನಿಮ್ಮ ಮುಂದೆ ಮಾತಾಡಲಿಕ್ಕಿರುವಂಥ ವಿಚಾರ ಮಿಷನ್ ಆಫ್ ಮೇಂಜರ್. ಮಿಷನ್ ಆಫ್ ಮೇಂಜರ್, ಗೋದಲಿ ಅನ್ನುವಂಥದ್ದು ಒಂದು ನಿಯೋಗ, ಗೋದಲಿ ಅನ್ನುವಂಥದ್ದು ಒಂದು ಸೇವೆಗೆ ನಮ್ಮನ್ನು ಕಳುಹಿಸುವಂಥ ಒಂದು ಸ್ಥಳ. ಗೋದಲಿ ಅನ್ನುವಂಥದ್ದು ಯೇಸು ಜನನದಿಂದಾಗಿ ಪುಣ್ಯಭೂಮಿ, ಪವಿತ್ರ ಭೂಮಿ ಆಗಿದೆ. ಗೋದಲಿಯಲ್ಲಿ ನಾವು ನೋಡುವಾಗ ತುಂಬ ವಿಚಾರಗಳನ್ನು ಕಾಣ್ತೇವೆ. ಯೋಸೇಫ, ಮರಿಯಳು ಮತ್ತು ಯೇಸು ಕಂದ ಒಂದು ಕಡೆಯಲ್ಲಿದ್ದರೆ, ಮತ್ತೊಂದೆಡೆಯಲ್ಲಿ ಕುರುಬರು, ಕುರಿಗಳು ಇನ್ನೊಂದು ಕಡೆಯಲ್ಲಿದ್ದರೆ, ಮತ್ತೊಂದು ಕಡೆಯಲ್ಲಿ ಜ್ಞಾನಿಗಳು, ಪಂಡಿತರು ಬಂದು ಕಾಣಿಕೆ ಸಮರ್ಪಿಸುವಂಥ ಘಟನೆಯನ್ನು ನಾವು ನೋಡ್ತೇವೆ. ಇದೊಂದು ಯೂನಿಟಿ ಆಫ್ ಇಂಟಿಗ್ರಿಟಿ ಅಂತ ಕರಿಬೋದು, ಅಂದರೆ ಐಕ್ಯತೆಯಲ್ಲಿ ಸಮಗ್ರತೆ. ಮತ್ತೊಂದು ವಿಚಾರ ಕಾಣ್ತೇವೆ, ಯೂನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆ. ಐಕ್ಯತೆಯಲ್ಲಿ ಸಮಗ್ರತೆ, ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ವಿಚಾರವನ್ನು ನಾನು ಧ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಗೋದಲಿ ನಿಜವಾಗಿ ಯೇಸುಕಂದನ ಜನ್ಮಸ್ಥಳ, ಪವಿತ್ರ ಸ್ಥಳ, ಲೋಕರಕ್ಷಕನಾದ ಯೇಸು ಹುಟ್ಟಿದಾನೆ ಅಂಥೇಳಿ ಸಂತೋಷ ಪಡುವಂಥ ಒಂದು ಸ್ಥಳ. ಆ ಗೋದಲಿಗೆ ನೋಡಲಿಕ್ಕೆ ಬಂದವರು ದೇವರ ದೂತನ ದರ್ಶನ ಪಡೆದು ಕುರುಬರು ಕುರಿಗಳನ್ನು ಕರ್ಕೊಂಡು ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ ಯೇಸುಕಂದನನ್ನು. ಮತ್ತೊಂದು ಕಡೆಯಲ್ಲಿ ಮೂಡಣ ದೇಶದಿಂದ ಪಂಡಿತರು, ಜ್ಞಾನಿಗಳು ಬಂದು ಕಾಣಿಕೆ ತಂದು ಸಮರ್ಪಣೆ ಮಾಡುವಂಥ ಚಿತ್ರಣವನ್ನು ಕಾಣ್ತಿದ್ದೇವೆ. ಈ ಎರಡು ಏನು ಸೂಚಿಸ್ತದೆ ಅಂತ ನೋಡಿದ್ರೆ, ಒಂದು ವರ್ಕಿಂಗ್ ಕ್ಲಾಸ್, ಕುರುಬರು ಕುರಿಗಳು ಇರುವಂಥದ್ದು ದುಡಿಯುವ ವರ್ಗ, ಕಾರ್ಮಿಕ ವರ್ಗ, ರೈತ ವರ್ಗ, ಕೂಲಿ ಕೆಲಸ ಮಾಡುವಂಥ ವರ್ಗವನ್ನು ಸೂಚಿಸುವಂಥ ಒಂದು ಗುಂಪನ್ನು ಆ ಕುರುಬರು ನಮಗೆ ತಿಳಿಸ್ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಜ್ಞಾನಿಗಳು, ಪಂಡಿತರು ಸೂಚಿಸುವಂಥದ್ದು ಇಡೀ ದೇಶವನ್ನು ಆಳುವಂಥ ವರ್ಗಗಳು, ಅಥಾರಿಟೇರಿಯನ್, ಬ್ಯೂರೋಕ್ರೆಟಿಯನ್ ಅಥವಾ ಅಡ್ಮಿನಿಸ್ಟ್ರೇಟರ್ ಅಥವಾ ಬೇರೆ ಬೇರೆ ಆಡಳಿತದಲ್ಲಿ ನಾಯಕತ್ವವನ್ನು ಪಡೆದುಕೊಳ್ಳುವಂಥ ವರ್ಗ. ಎರಡೂ ವರ್ಗಗಳು ಕ್ರಿಸ್ತನ ಬಳಿ ಒಂದಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದನ್ನು ಕಾಣ್ತೇವೆ. ಕ್ರಿಸ್ತನ ಬಳಿ ಒಂದಾಗಿ ಕ್ರಿಸ್ತನಲ್ಲಿರುವ ಸಮಾನತೆ, ಸಮಾಧಾನ, ಅನ್ಯೋನ್ಯತೆಯನ್ನು ಪ್ರಕಟ ಮಾಡಲಿಕ್ಕೆ ಈ ಎರಡು ವರ್ಗಗಳು ಬಂದು ಕೂರುವಂಥ ದೃಶ್ಯವನ್ನು ಕಾಣ್ತೇವೆ. ಮೇಂಜರ್ ಎನ್ನುವಂಥದ್ದು ಲ್ಯಾಟಿನ್ ವರ್ಡ್ನಿಂದ ಬಂದಿರುವ ಪದ. ಅದರ ಅರ್ಥ ಏನೆಂದರೆ ಟು ಚ್ಯೂ ಅಥವಾ ಟು ಈಟ್ ಎನ್ನುವಂಥ ಎರಡು ಅರ್ಥಗಳನ್ನು ಕೊಡ್ತದೆ.
ಒಂದು ಗೋದಲಿ ಯೇಸುವಿನ ಜನ್ಮ ಕಾಲದಲ್ಲಿ ಪ್ರಾಣಿಗಳು ಬಂದು ವಿಶ್ರಾಂತಿ ಪಡೆಯುವಂಥ ಸ್ಥಳ, ಆಹಾರವನ್ನು ತಿಂದು ಅವು ಮೆಲುಕು ಹಾಕುವಂಥ ಸ್ಥಳ, ಸಾಕು ಪ್ರಾಣಿಗಳು ಮುಖ್ಯವಾಗಿ ಕುರಿ, ಆಡು, ಮೇಕೆ, ಕತ್ತೆ ಅಥವಾ ಒಂಟೆ, ಈ ರೀತಿಯ ಆಗಿನ ಕಾಲದ ಜನರು ಸಾಕುತ್ತಿದ್ದ ಪ್ರಾಣಿಗಳು ಬಂದು ವಿಶ್ರಾಂತಿ ಪಡೆಯುವ ಸ್ಥಳ, ಆಹಾರವನ್ನು ಮೆಲುಕು ಹಾಕುವ ಸ್ಥಳ, ರಕ್ಷಣೆ ಪಡೆಯುವ ಸ್ಥಳ ಆಗಿತ್ತು. ಯೇಸುವಿನ ಜನನದಲ್ಲಿ ಯೋಸೆಫ ಮತ್ತು ಮರಿಯೋಳು ಬಂದು ಆ ಮೇಂಜರ್ನಲ್ಲಿ ಸೇರಿದರೆ ಅಂದರೆ ನಾವು ಆ ಮೇಂಜರ್ನಲ್ಲಿರುವಂಥ ಒಂದು ಸುಂದರವಾದ ಚಿತ್ರಣವನ್ನು ಗಮನಿಸಿ ಯೇಸುವಿನ ಜನನ ಕಾಣಲಿಕ್ಕೆ ಇಷ್ಟಪಡಬೇಕು. ಮೇಂಜರ್ನಲ್ಲಿ ಮೂಲದಲ್ಲಿ ಕಾಣುವಂಥ ಸಂಗೀತ ಏನೆಂದರೆ ಇಡೀ ಚರಿತ್ರೆಯನ್ನು ಮೆಲುಕು ಹಾಕುವ ಸ್ಥಳ, ಯೇಸು ಕ್ರಿಸ್ತನ ಜನ್ಮದಿನದ ಚರಿತ್ರೆಯನ್ನು ಮೆಲುಕು ಹಾಕುವ ಸ್ಥಳ ಆ ಮೇಂಜರ್ ಆಗಿದೆ. 1ನೇ ಶತಮಾನದಲ್ಲಿ ಆಗಿನ ಕಾಲದಲ್ಲಿ ಕೆಲವು ಕಾಡು ಪ್ರಾಣಿಗಳು ಗುಹೆಯಲ್ಲಿದ್ದರೆ ಗೋದಲಿಯನ್ನು ಜನರು ಪ್ರಾಣಿಗಳಿಗೆ ತಮ್ಮ ತಮ್ಮ ಸಾಕು ಪ್ರಾಣಿಗಳಿಗೆ ಕಟ್ಟುತ್ತಿದ್ದರು. ಅದು ವಿಶ್ರಾಂತಿಯ ಸ್ಥಳವಾಗಿತ್ತು. ಗೋದಲಿ ಅನ್ನುವಂಥದ್ದು ಯೇಸು ಹುಟ್ಟುವಾಗ ಅದೊಂದು ದೇವರ ಯೋಜನೆಯಾಗಿತ್ತು. ಗಾಡ್ಸ್ ಪ್ಲ್ಯಾನ್. ಗೋದಲಿ, ದ ಮೇಂಜರ್ ಇಸ್ ಗಾಡ್ಸ್ ಪ್ಲ್ಯಾನ್. ದೇವರ ಯೋಜನೆಯಾಗಿತ್ತು. ದೇವರು ಲೋಕರಕ್ಷಕನಾದ ಯೇಸುವನ್ನು ನಾನು ಗೋದಲಿಯಲ್ಲಿ ಸೃಷ್ಟಿಸುವಂಥ ಕಾರ್ಯ ಮಾಡಬೇಕು ಅನ್ನುವಂಥದ್ದನ್ನು ಕಾಣ್ತೇವೆ. ಮೇಂಜರ್, ಇಟ್ಸ್ ಎ ಗಾಡ್ಸ್ ಪ್ಲ್ಯಾನ್, ದೇವರ ಯೋಜನೆ. ಯೇಸು ಕ್ರಿಸ್ತನ ಜನ್ಮದಿನ ಆ ಮೇಂಜರ್ನಲ್ಲಿ ಆಗ್ತಾ ಇದೆ ಅಂದರೆ ದೇವರ ಯೋಜನೆ. ಒಬ್ಬ ಲೋಕರಕ್ಷಕನಾದ ರಕ್ಷಕನು ಹುಟ್ಟುವಂಥದ್ದು ಅರಸನಾಗಿ ಅಲ್ಲ, ಶ್ರೀಮಂತನಾಗಿ ಅಲ್ವ, ಅಥವಾ ಜಮೀನ್ದಾರನಾಗಿ ಅಲ್ಲ. ಬಟ್ಟೆಯಲ್ಲಿ ಒಂದು ಸುತ್ತಿರುವ ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಅಂದರೆ ಬಡವರಲ್ಲಿ ಬಡವನಾಗಿ, ದೀನನಾಗಿ, ಏನೂ ಇಲ್ಲದ ಸ್ಥಿತಿಯಲ್ಲಿ, ತನ್ನದಲ್ಲದ ಸ್ಥಿತಿಯಲ್ಲಿ ಯೇಸು ಜನಿಸುವುದನ್ನು ಕಾಣ್ತೇವೆ. ಯೇಸು ಸೇವೆಯಲ್ಲಿ ಮಾಡುವಾಗ ಹೇಳುವಂಥ ಮಾತು, ಮನುಷ್ಯಕುಮಾರನಿಗೆ ತಳೆಯಿಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ. ಹಾಗಾದರೆ ಯೇಸು ಹುಟ್ಟುವಾಗ ತನ್ನದು ಅನ್ನುವ ಭೂಮಿ ಇಲ್ಲ, ತನ್ನದೆನ್ನುವ ಮನೆ ಇಲ್ಲ, ತನ್ನದೆಂಬ ಸ್ಥಳ ಇಲ್ಲ. ಕಡೆಗೆ ಗೋದಲಿಯಲ್ಲಿ ಜನಿಸುವಂಥ ಚಿತ್ರಣವನ್ನು ಕಾಣ್ತೇವೆ. ಗೋದಲಿ ಪುಣ್ಯಭೂಮಿ, ಪವಿತ್ರ ಭೂಮಿ ಆಗ್ತದೆ. ಎರಡನೇದಾಗಿ, ಆ ಗೋದಲಿ ಲೋಕರಕ್ಷಕನಾದ ಯೇಸುವನ್ನು ಕಾಣಲಿಕ್ಕೆ ಬಂದಂಥ ಎಲ್ಲ ಜನರಿಗೆ ಅದೊಂದು ಸಂದೇಶದ ಸ್ಥಳವಾಗ್ತದೆ, ಅದೊಂದು ಸುವಾರ್ತೆಯ ಸ್ಥಳ ಆಗ್ತದೆ. ಮೆಸೇಜ್ ಈಸ್ ರಿಸೀವ್ಡ್ ಇನ್ ಮೇಂಜರ್. ಗೋದಲಿಯಲ್ಲಿ ದೇವರ ಸಂದೇಶವನ್ನು ಪಡೆದಂಥದ್ದನ್ನು ಕಾಣಿಕೆಯನ್ನು ನಾವು ನೋಡ್ತೇವೆ. ಮೂರನೇದಾಗಿ, ಗೋದಲಿ ದೇವರ ಆಯ್ಕೆ. ದೇವರ ಆಯ್ಕೆ ಮೀಕನು ತನ್ನ ಗ್ರಂಥದಲ್ಲಿ ತಿಳಿಸ್ತಾ ಇದ್ದಾನೆ. ತಿಳಿಸುವಂಥದ್ದು, ದೇವರು ಬೆತ್ಲೆಹೇಮ್ ಎಂಬ ಹಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ಯೇಸುವಿನ ಜನನ ಬಗ್ಗೆ ತಿಳಿಸಿದ್ದನ್ನು ನಾವು ಕಾಣ್ತೇವೆ. ಇಟ್ಸ್ ಎ ಗಾಡ್ಸ್ ಪ್ಲ್ಯಾನ್. ಓಲ್ಡ್ ಟೆಸ್ಟ್ಮೆಂಟ್ನಲ್ಲಿ ಹೇಳುವಂಥದ್ದು ದೇವರ ಯೋಜನೆ. ಬೆತ್ಲೆಹೇಮ್ ಎಂಬ ಗ್ರಾಮದಲ್ಲಿ ನಡೆಯುವ ಯೇಸುವಿನ ಜನನವನ್ನು ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ. ಗೋದಲಿ ಅನ್ನುವಂಥದ್ದು ಯೋಹಾನನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾನೆ. ಯೋಹಾನ 1:29 ಹೇಳುವಂಥ ಮಾತು, ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿ. ಕುರುಬರು ಬಂದು ಯೇಸುಕಂದನ ಮುಂದೆ ಕೂತ್ಕೊಂಡು ಯೇಸುವನ್ನು ನೋಡ್ತಿರುವಾಗ ನೆನೆಸ್ತಾರೆ, ಇನ್ನು ಮುಂದೆ ನಾವು ಕುರಿ ಸಾಕುವಂಥದ್ದಿಲ್ಲ, ಯಜ್ಞಗಳ ರಕ್ತದಿಂದ, ಪ್ರಾಣಿಗಳ ರಕ್ತದಿಂದ ಇನ್ನು ಮುಂದೆ ನಾವು ಪಸ್ಕಹಬ್ಬ ಮಾಡುವಂಥದ್ದಿಲ್ಲ. ಬದಲಾಗಿ ದೇವರು ಯೇಸುವಿನ ರಕ್ತದ ಮೂಲಕ ಬಿಡುಗಡೆ ಮಾಡ್ತಾನೆ ಎಂಬುವಂಥ ಸಂಗತಿಯನ್ನು ತಿಳಿಸುವಂಥ ಸ್ಥಳ ಆ ಗೋದಲಿ ಆಗಿತ್ತು ಎಂಬುದನ್ನು ನಾವು ಕಾಣ್ತೇವೆ. ಗೋದಲಿ ಮನುಷ್ಯರ ಮಧ್ಯದಲ್ಲಿ ಇರುವಂಥ ಸ್ಥಳವಾಗಿತ್ತು. ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ಕಾರ್ಯ ಮಾಡಲು ಗೋದಲಿಯಾಗಿರುವುದನ್ನು ನಾವು ಕಾಣ್ತೇವೆ. ಮೀಡಿಯೇಟರ್ ಎಂಬುದಾಗಿ ನಾವು ಇಂಗ್ಲೀಷ್ ಹೇಳ್ತೇವೆ. ಲೋಕದ ರಕ್ಷಣೆಗೆ, ಪಾಪದ ರಕ್ಷಣೆಗೆ, ಪಾಪದ ಬಿಡುಗಡೆಗೆ ಯೇಸು ಮಧ್ಯವರ್ತಿಯಾಗಿ, ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ, ಸೇತುವೆಯಾಗಿ ಮನುಷ್ಯರನ್ನು ದೇವರ ಕಡೆಗೆ ತೆಗೆದುಕೊಂಡು ಹೋಗುವಂಥ ಸ್ಥಳಕ್ಕೆ ಅದು ಒಂದು ಕೇಂದ್ರವಾಯಿತು ಎಂಬುದನ್ನು ನಾವು ಕಾಣ್ತೇವೆ. ಗೋದಲಿ ದೇವರ ಯೇಸು ಕ್ರಿಸ್ತನ ಜನನದ ಮೂಲಕ ಅದೊಂದು ಮಹಿಮೆಯ ಸ್ಥಳವಾಯಿತು. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಒಂದು ಕಡೆಯಲ್ಲಿ ಮಹಿಮೆಯ ಸ್ಥಳ, ಗೋದಲಿ ಸಮಾಧಾನದ ಸೃಷ್ಟಿ ಎಂಬುದಾಗಿ ನಾವು ಕಾಣ್ತೇವೆ. ಗೋದಲಿಯಲ್ಲಿ ಹುಟ್ಟಿದ ಯೇಸು ಆತನು ಸಾಮಾನ್ಯನಾಗಿರಲಾಗಿರಲಿಲ್ಲ. ಪಾಪಗಳಿಂದ ಬಿಡಿಸಲು ನಮ್ಮನ್ನು ಕಾಯುವ ರಕ್ಷಕನಾಗಿರುವಂಥ ಸ್ಥಳ ಅದಾಗಿತ್ತು.
ಗೋದಲಿ ಎನ್ನುವಂಥದ್ದು ಒಂದು ಸೈನ್ ಅಥವಾ ಸಂಕೇತ ಆಗಿತ್ತು, ಸಂಕೇತ ಆಗಿತ್ತು. ದೇವದೂತರು ಕುರುಬರಿಗೆ ಹೇಳುವ ಮಾತು, ಬಟ್ಟೆಯಲ್ಲಿ ಒಂದು ಸುತ್ತಿರುವ ಕೂಸನ್ನು ನೀವು ಗೋದಲಿಯಲ್ಲಿ ಕಾಣುವಿರಿ, ಅದು ಗುರುತದು ಗುರುತು. ಯಶಾಯನ ಪ್ರವಾದನೆಯಲ್ಲಿ ಯಶಾಯನು ತನ್ನ ಗ್ರಂಥದಲ್ಲಿ ಹೇಳುವಂಥ ಮಾತೇನೆಂದರೆ, ಅರಸನಾದ ಆಹಾಜನ ಮುಂದೆ ಮಾತನಾಡುವಾಗ ಹೇಳ್ತಾ ಇದ್ದಾನೆ, ನೀವು ಅರಸ ಅಲ್ಲಿ ಒಂದು ಗುರುತನ್ನು ಕೇಳಿಕೊಳ್ಳಿ. ಆಹಾಜನಿಗೆ ಪ್ರವಾದಿಯಾದ ಯಶಾಯನು ಹೇಳುವಂಥ ಮಾತು, ನೀವು ಆ ದೇವರ ಹತ್ರ ಒಂದು ಗುರುತು ಕೇಳಿ. ಲೋಕರಕ್ಷಕನು ಹುಟ್ಟುವಂಥದ್ದು ನಮಗೆ ಬಿಡುಗಡೆ ಯಾವಾಗ ಎಂಬುದನ್ನು ಗುರುತನ್ನು ಕೇಳಿರಿ ಎಂಬುದಾಗಿ ಆಹಾಜನಿಗೆ ಪ್ರವಾದಿಯಾದ ಯಶಾಯನು ತಿಳಿಸ್ತಾನೆ. ಆದರೆ ಅರಸನು ಹೇಳ್ತಾನೆ, ನಾನು ದೇವರನ್ನು ಪರೀಕ್ಷಿಸುವುದಿಲ್ಲ, ದೇವರನ್ನು ಕೇಳುವುದಿಲ್ಲ ಎಂಬುದಾಗಿ ಹೇಳುವಾಗ ಮತ್ತೆ ಯಶಾಯನು ಹೇಳ್ತಿದ್ದಾನೆ, ಹಾಗಾದರೆ ದೇವರು ತಾನೇ ನಿಮಗೊಂದು ಗುರುತು ಕೊಡ್ತಾನೆ. ಅದೇನೆಂದರೆ ಇಗೋ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು. ಲೂಕನ ಸುವಾರ್ತೆ ಹೇಳ್ತಾನೆ, ಗುರುತು ಏನೆಂದರೆ, ಕುರುಬರಿಗೆ ಒಂದು ಮಗು ಬಟ್ಟೆಯಲ್ಲಿ ಸುತ್ತಿರುವುದನ್ನು ನೀವು ಗೋದಲಿಯಲ್ಲಿ ಕಾಣುವಿರಿ. ಗುರುತು, ಇಟ್ಸ್ ಎ ಸಿಂಬಲ್, ಆ ಸಂಕೇತ. ದೇವರು ಲೋಕರಕ್ಷಕನ ಜನ್ಮಸ್ಥಳ, ಅದು ಗುರುತಾಗುವಂಥದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಮತ್ತೊಂದು ವಿಚಾರವನ್ನು ನಾವು ಗಮನಿಸ್ತೇವೆ, ಗೋದಲಿ ಅನ್ನುವಂಥದ್ದು ಎಲ್ಲ ಜನರನ್ನು ಒಂದು ಮಾಡುವ ಸ್ಥಳ. ಯುನಿಟಿ ವಿತ್ ಇಂಟಿಗ್ರಿಟಿ, ಒಂದಾಗಿ ಸೇರಿಸುವಂಥದ್ದು, ಸಮಗ್ರತೆಗೆ ನಡೆಸುವಂಥದ್ದು, ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ತುಕೊಳ್ಳುವಂಥದ್ದು, ಪ್ರೀತಿಯಿಂದ ಸೇರುವುದು, ಐಕ್ಯತೆಯಲ್ಲಿ ಜೀವನ ಮಾಡುವುದಕ್ಕೆ ಗೋದಲಿ ಗುರುತಾಗಿದೆ. ಮತ್ತೊಂದು, ಗೋದಲಿ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಅಂದರೆ ಗೋದಲಿ ಅದು ವೈವಿಧ್ಯತೆಗೆ ನಡೆಸುವಂಥದ್ದು. ಬಂದ ಜನರೆಲ್ಲರೂ, ಮೂಡಣ ದೇಶದಿಂದ ಬಂದ ಬೇರೆ ಬೇರೆ ಜ್ಞಾನಿಗಳು, ಪಂಡಿತರು, ಅವರು ಹಿಂದಕ್ಕೆ ಹೋಗುವಾಗ ತಮ್ಮ ತಮ್ಮ ಊರಿಗೋಗಿ ಹೇಳ್ತಿದ್ದಾರೆ, ನಾವು ಲೋಕರಕ್ಷಕನನ್ನು ಕಂಡೆವು, ಕಣ್ಣಾರೆ ಕಂಡೆವು. ಹಾಗಾದರೆ ಒಂದು ಯುನಿಟಿ ಇತ್ತು, ಇನ್ನೊಂದು ಇಂಟಿಗ್ರಿಟಿ ಆಗಿತ್ತು. ಯುನಿಟಿ ಇತ್ತು ಮತ್ತು ವೈವಿಧ್ಯತೆಯಿಂದ ಕೂಡಿದಂತಾಗಿದ್ದಾಗಿತ್ತು. ಮತ್ತೆ ಹಿಂದಕ್ಕೆ ಹೋಗುವಾಗ ಬೇರೆ ಬೇರೆಯಾಗಿ ಹೋದರು. ತಾವು ಹೋದ ಸ್ಥಳಗಳಲ್ಲಿ ಸ್ವಾರ್ಥ ಸಾರಿ ನಾವು ಲೋಕರಕ್ಷಕನನ್ನು ಕಂಡಿದ್ದೇವೆ, ಆತನು ಲೋಕದ ಗೋದಲಿಯಲ್ಲಿ ಜನಿಸಿದ್ದಾನೆ ಎಂಬುದಾಗಿ ಹೇಳುವಂಥ ಮಾತನ್ನು ನಾವು ಕಾಣುತ್ತೇವೆ. ಹಾಗಾದರೆ ಕ್ರಿಸ್ಮಸ್ ಅಂದರೆ ಲೋಕರಕ್ಷಕನು ಬರೀ ಒಂದು ಸ್ಥಳಕ್ಕೆ ಸೀಮಿತ ಆಗದೆ ಬಡವರಲ್ಲಿ ಬಡವನಾಗಿ ಜನಿಸಿದ್ರು, ಇಡೀ ಲೋಕದ ರಕ್ಷಣೆಗೆ ಸುವಾರ್ತೆ ಸಾರಲ್ಪಡಲಿಕ್ಕಾಗುವಂತೆ ಆ ಎಲ್ಲ ವ್ಯಕ್ತಿಗಳನ್ನು ಬಳಸುವಂಥದ್ದು ಕಾಣ್ತೇವೆ. ಮೂಡಣ ದೇಶದ ಜ್ಞಾನಿಗಳನ್ನು, ಕುರುಬರನ್ನು, ಬೇರೆ ಬೇರೆ ವ್ಯಕ್ತಿಗಳು ಯೇಸುಕಂದನ್ನು ಜನಿಸಿದ್ದನ್ನು ಸ್ವಾರ್ಥಿಯನ್ನು ತಿಳಿಸುವಂಥ ಒಂದು ಸಾಧನವಾಯಿತು ಎಂಬುದನ್ನು ಕಾಣುತ್ತೇವೆ. ಯೇಸುವಿನ ಜನನದಿಂದ ಗೋದಲಿ ಅದು ಎಲ್ಲ ಜನರಿಗೆ ನಿತ್ಯ ಜೀವದ ಬಾಗಿಲನ್ನು ತೆರೆಯಲು ಸಹಾಯವಾಯಿತು. ಜನರು ಗೋದಲಿಯಲ್ಲಿ ಯೇಸುವನ್ನು ಕಂಡು ಹೇಳಿದರು, ಯೇಸು ಸಾಮಾನ್ಯನಲ್ಲ, ಆತನು ಮಾರ್ಗವೂ ಸತ್ಯವೂ ಜೀವವಾಗಿದ್ದಾನೆ. ಲೋಕರಕ್ಷಕನಾದ ಯೇಸು, ಗೋದಲಿಯಲ್ಲಿ ಜನಿಸಿದ ಯೇಸು ಆತನು ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಜೀವವಾಗಿದ್ದಾನೆ. ಆತನ ಜೀವ ಅದು ನಿತ್ಯ ಜೀವ, ಆತನ ಮಾರ್ಗ ಅದು ಸತ್ಯದ ಮಾರ್ಗ, ಆತನ ಮಾರ್ಗ ದೇವರ ಕಡೆಗೆ ನಡೆಸುವಂಥ ಮಾರ್ಗ ಎಂಬುದನ್ನು ಕಾಣ್ತೇವೆ. ದೇವರ ಯೋಜನೆಯಲ್ಲಿ ನಾವು ಕಾಣುವಂಥ ಮುಖ್ಯ ವಿಚಾರ ಏನೆಂದರೆ, ಗೋದಲಿ ದೇವಕುಮಾರನ, ಯೇಸುಕ್ರಿಸ್ತನ, ದೇವಕುಮಾರನಾದ ಯೇಸುಕ್ರಿಸ್ತನ ರಕ್ಷಣೆಯ ಸ್ಥಳವಾಗಿದೆ ಎಂಬುದನ್ನು ನಾವು ಕಾಣ್ತೇವೆ. ಗೋದಲಿ ಕ್ರಿಸ್ತನೊಟ್ಟಿಗೆ ನಡೆಸುವ ಸಂಬಂಧ ಮನುಷ್ಯರಿಗೂ ದೇವರಿಗೂ ಸಂಧಾನವನ್ನು ಮಾಡುವಂಥ ಸಾಧನವಾಯಿತು ಎಂಬುದನ್ನು ನಾವು ಗೋದಲಿಯಲ್ಲಿ ಕಾಣ್ತೇವೆ. ಗೋದಲಿ ನಮ್ಮೆಲ್ಲರಿಗೆ ಶುಭ ಸಂದೇಶ ಕೊಡುವುದು ಮಾತ್ರ ಮಾಡುವಂಥದ್ದಾಗಿದೆ. ಒಂದು ಕಾಲದಲ್ಲಿ ದಿ ಮೇಂಜರ್, ಆ ಗೋದಲಿ ಎನ್ನುವಂಥದ್ದು ಯೇಸು ಕಂದನು ಬರಲಿಕ್ಕೆ ಮುಂಚೆ ಅದೊಂದು ಗಲೀಜಾಗಿದ್ದ ಸ್ಥಳ. ಇಟ್ಸ್ ಎ ಪ್ಲೇಸ್ ಆಫ್ ಡರ್ಟಿ, ಬಟ್ ಬಿಕಾಸ್ ಆಫ್ ಕ್ರೈಸ್ಟ್ ಇಟ್ ವಾಸ್ ಕ್ಲೀನ್ಡ್, ಅದು ಶುದ್ಧವಾಯಿತು. ಗೋದಲಿ ಶುದ್ಧವಾದ ಸ್ಥಳ ಆಯಿತು. ಅಂದರೆ ಅದು ಸೂಚಿಸುವಂಥ ವಿಚಾರ ಏನೆಂದರೆ, ಕ್ರಿಸ್ತನ ಜನನದಿಂದ ಗೋದಲಿ ಶುದ್ಧವಾದದ್ದು ಮಾತ್ರ, ಇಡೀ ಸೃಷ್ಟಿ ಎಂಬ ಗೋದಲಿ ಅದು ಪರಿಶುದ್ಧವಾಯಿತು, ಹೊಸ ಸೃಷ್ಟಿಯಾಯಿತು, ದೇವರ ರಾಜ್ಯದ ಸಮೀಪಕ್ಕೆ ಕರೆ ಕೊಟ್ಟಿತು. ಕ್ರಿಸ್ತನ ಪಾದ ಗೋದಲಿಯಲ್ಲಿ ಇಡುವುದರ ಮೂಲಕವಾಗಿ ಇಡೀ ಸೃಷ್ಟಿಯೇ ಬದಲಾವಣೆ ಹೊಂದಿತ್ತು, ನೂತನ ಸ್ಥಳವಾಯಿತು ಎಂಬಂಥ ಸತ್ಯ ಸಂಗತಿಯನ್ನು ನಾವು ಗೋದಲಿಯಲ್ಲಿ ಕಾಣ್ತೇವೆ. ಗೋದಲಿ ಅದು ಶಿಷ್ಯತ್ವಕ್ಕೆ ಕರೆ ಕೊಟ್ಟಿತ್ತು. ಗೋದಲಿಯಲ್ಲಿ ಯೇಸು ಜನಿಸಿದನು. ಆತನ ಶಿಷ್ಯನಾಗಿ ಬಂದವರು ಶಾಸ್ತ್ರಿಗಳು, ಪರಿಸಾಯರು ಅಲ್ಲ.
ಆತನ ಶಿಷ್ಯರಾಗಿ ಬಂದವರು ಹೆರೋದ ಪಿಲಾತ ಅಂಥ ದೊಡ್ಡ ದೊಡ್ಡ ಅರಸರು ಮಂತ್ರಿಗಳು ಅಲ್ಲ, ಕುರುಬರು, ಬೆಸ್ತರು, ಏನು ತಿಳಿಯದಂಥ ಜನರು ಯೇಸುವಿನ ಶಿಷ್ಯರಾಗಿ ಕರೆಯಲ್ಪಟ್ಟ ಸ್ಥಳವಾಯಿತು. ಗೋದಲಿಯಲ್ಲಿ ಯೇಸುವಿನ ಶಿಷ್ಯರು ಹಿಂಬಾಲಿಸುವಂತೆ ಆ ಗೋದಲಿ ಆಮಂತ್ರಣ ನೀಡಿತು. ಯೇಸುವಿನ ಮುಂದಿನ ದಿನಗಳಲ್ಲಿ ಸುವಾರ್ತೆಯ ಕೇಂದ್ರ ಸ್ಥಳವಾಯಿತು ಗೋದಲಿ. ಯೇಸುವನ್ನು ಕಾಣಲಿಕ್ಕೆ ಬೇರೆ ಬೇರೆ ಜನರು ಬಂದಿದ್ದರು. ಶಿಷ್ಯರಾದವರು ಏನೂ ಇಲ್ಲದ ಮುಗ್ಧ ಜನರು. ಕ್ರಿಸ್ತನ ಶಿಷ್ಯರಾಗಿ ಲೋಕದಲ್ಲಿ ಸುವಾರ್ತೆ ಸಾರುವಂಥ ಸ್ಥಿತಿಯನ್ನು ಕಾಣ್ತೇವೆ. ಲೋಕನ ಸುವಾರ್ತೆ 10:21 ಯೇಸು ಹೇಳುವಂಥ ಮಾತು, ದೇವರೇ ದೇವರೇ, ಭೂಪರಲೋಕಗಳ ಒಡೆಯನಾದ ದೇವರೇ, ನೀನು ಜ್ಞಾನಿಗಳಿಗೆ ಬುದ್ಧಿವಂತರಿಗೆ ಮರೆಯ ಮಾಡಿ ಬಾಲಕರಿಗೆ ನೀನು ಪ್ರಕಟ ಮಾಡಿಕೊಂಡಿದ್ದಕ್ಕಾಗಿ ನಿನಗೆ ವಂದಿಸ್ತೇವೆ. ಜ್ಞಾನಿವಂತರಿಗೂ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿದಂಥ ವಿಚಾರ ಯೇಸುಕ್ರಿಸ್ತನ ಜನನ. ಯೇಸುಕ್ರಿಸ್ತನ ಜನನ ಗೋದಲಿ ಬಾಲಕರಂತಿದ್ದ ಕುರುಬರಿಗೆ ಪ್ರಕಟ ಮಾಡಿದ ಸ್ಥಳ ಆಯಿತು. ಅಂತೂ ಗೋದಲಿ ದೇವರ ರಾಜ್ಯ ಸಮೀಪಿಸಿತು ಎಂಬುದಕ್ಕೆ ಕರೆ ಕೊಡಲು ಮುಖ್ಯ ಸ್ಥಳವಾಯಿತು. ಯೇಸುವಿನ ಜನನ ಅದೊಂದು ನಿತ್ಯ ಜೀವದ ಬಾಗಿಲನ್ನು ತೆರೆಯುವ ಬಾಗಿಲಂತಾಯಿತು. ಯೇಸು ಹೇಳ್ತಾನೆ, ಸುವಾರ್ಥ ಸಂಯೋಗ, ನಾನೇ ಕುರಿಗಳಿಗೆ ಬಾಗಿಲು, ನಾನೇ ಬಾಗಿಲಾಗಿದ್ದೇನೆ, ನನ್ನ ಬಾಗಿಲು ತೆರೆದಿರುವ ಬಾಗಿಲು, ನಾನು ಅವರನ್ನು ಸ್ವೀಕರಿಸ್ತೇನೆ. ಈಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ಶಬ್ದ ಕೇಳಿದರೆ, ನನ್ನ ಶಬ್ದ ಕೇಳಿ ಬಾಗಿಲು ತೆರೆದರೆ, ನಾನು ಒಳಗೆ ಬಂದು ಊಟ ಮಾಡ್ತೇನೆ, ಅವನ ಸಂಗಡ ಊಟ ಮಾಡ್ತೇನೆ ಎಂಬುದಾಗಿ ಹೇಳಿದಂಥ ಬಾಗಿಲು, ನಿತ್ಯ ಜೀವದ ಬಾಗಿಲು, ಎಲ್ಲ ವ್ಯಕ್ತಿಗಳನ್ನು ಕರೆಯುವಂಥ ಬಾಗಿಲು, ಪಾಪಿಗಳಿಗೆ ಬಿಡುಗಡೆ ಕೊಡುವಂಥ ಬಾಗಿಲು. ಯೇಸು ಲೋಕರಕ್ಷಕನಾಗಿ ಎಲ್ಲ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲು ಬಂದಂಥ ದೇವರು ಎಂಬುದನ್ನು ಕಾಣುತ್ತೇವೆ. ಯೇಸು ರಕ್ಷಕನು, ಶಿಷ್ಯತ್ವ ಆರಂಭವಾದದ್ದು ಗೋದಲಿಯಿಂದ, ಸೇವೆ ಮಿಷನ್ ಅನ್ನುವಂಥದ್ದು ಹೊರಗೆ ಹೋದದ್ದು ಗೋದಲಿಯಿಂದ. ಯೇಸು ಹುಟ್ಟಿದ್ದಾನೆ, ಲೋಕರಕ್ಷಕನಾದ ಯೇಸು ಹುಟ್ಟಿದ್ದಾನೆ ಎಂಬ ಸುದ್ದಿ ಬಂದದ್ದು ಗೋದಲಿಯಿಂದ. ಆದ್ದರಿಂದ ಗೋದಲಿ ಅದೊಂದು ಲೋಕರಕ್ಷಕನಿಂದಾಗಿ ಪುಣ್ಯಭೂಮಿ, ಪವಿತ್ರ ಸ್ಥಳವಾಗುವಂಥದ್ದನ್ನು ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ನಾವು ಗೋದಲಿಯಲ್ಲಿರುವ ಯೇಸುವನ್ನು ನೋಡಿದ್ದೇವೆ. ಆ ಯೇಸು ಕಂದನು ಸರಳ ವ್ಯಕ್ತಿ, ಸಾಮಾನ್ಯ ಮನುಷ್ಯ, ದೇವಮಾನವ, ದೇವರ ರಾಜ್ಯಕ್ಕೆ ನಮ್ಮನ್ನು ಕರೆದೊಯ್ಯಲು ಬಂದಿರುವಂಥ ಲೋಕರಕ್ಷಕ, ಪಾಪಗಳಿಂದ ಬಿಡುಗಡೆ ಮಾಡಲು ಬಂದಿರುವಂಥ ರಕ್ಷಕ, ಅಂತರಕ್ಷಕನು ನಮ್ಮ ಗೋದಲಿಯಲ್ಲಿ ಜನಿಸಿದ್ದಾನೆ. ಆತನು ಶ್ರೀಮಂತನಾಗಿ ಬರಲಿಲ್ಲ, ದೀನರಲ್ಲಿ ದೀನನಾಗಿ, ಬಡವನಲ್ಲಿ ಬಡವನಾಗಿ, ಬಟ್ಟೆಯಲ್ಲಿ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿರುವುದನ್ನು ಕಂಡಿದ್ದೇವೆ. ಯೇಸುವಿನ ಮಾದರಿ, ಪೌಲನು ಫಿಲಿಪ್ಪಿ ಸಭೆಗೆ ಬರೆಯುವಾಗ ಹೇಳುವಂಥ ಮಾತು, ಕ್ರಿಸ್ತೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿರಲಿ. ಆತನು ಬರೆದು ಮಾಡಿಕೊಂಡೆನು, ದಾಸನ ರೂಪ ಧರಿಸಿದನು, ಮನುಷ್ಯರಿಗೆ ಸದೃಶ್ಯನಾದನು, ತನ್ನನ್ನು ತಾನು ತಗ್ಗಿಸಿಕೊಂಡನು, ಶಿಲುಬೆಯ ಮರಣ ಹೊಂದುವಷ್ಟು ವಿಧೇಯನಾದನು. ನಮ್ಮ ಲೋಕರಕ್ಷಕನಾದ ಯೇಸು ಶಿಲುಬೆಯ ಮರಣ ಹೊಂದುವಷ್ಟು ವಿಧೇಯನಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ತನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡನು. ಆ ರಕ್ಷಕನು ಇಮಾನುವೇಲ್, ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ಹಿಂದೆ ಇದ್ದಾನೆ, ಈ ಹೊತ್ತು ನಮ್ಮ ಮಧ್ಯೆ ಇದ್ದಾನೆ, ಮುಂದೆ ಇರುವ ದೇವರು, ಸದಾಕಾಲ ನಮ್ಮೊಟ್ಟಿಗೆ ಇರುವ ಲೋಕರಕ್ಷಕನಾದ ಯೇಸು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಯೇಸುವೆ, ನಮ್ಮ ಮನೆಗೆ ಬಾ, ನಮ್ಮ ಮನದೊಳಗೆ ಬಾ, ನಮ್ಮ ಹೃದಯದೊಳಗೆ ಬಂದು ವಾಸ ಮಾಡು, ನಮ್ಮ ಸಭೆಯೊಳಗೆ ಬಾ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನೀನು ಬಾ. ನೀನಿದ್ದರೆ ನಮಗೆ ಸಮಾಧಾನ, ನೀನಿದ್ದರೆ ಸಂತೃಪ್ತಿ, ನೀನಿದ್ದರೆ ಸಂತೋಷ. ಅಂತರಕ್ಷಕನಾದ ನೀನು ನಮ್ಮಲ್ಲಿ ಸದಾಕಾಲ ಬಂದಿರು. ನಾವು ನಿನ್ನನ್ನು ಪ್ರತಿದಿನ ಆರಾಧಿಸಿ ನಿನ್ನನ್ನು ಸ್ತುತಿಸುತ್ತೇವೆ. ಬಾ, ನಮ್ಮಲ್ಲಿ ವಾಸ ಮಾಡು. ಆಮೆನ್.